ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತು ಕೂಡ ಅಷ್ಟೇ ಬೆಳಗ್ಗೆಯಿಂದನೇ ವ್ಲಾಗನ್ನು ಮಾಡ್ತಾ ಇರೋದು ಸೊ ಬೆಳಗ್ಗೆ ಇವಾಗ ಶೌತೆಕಾಯ್ದು ಜ್ಯೂಸನ್ನು ಮಾಡ್ತಾ ಇದ್ದೀವಿ ಈ ಜ್ಯೂಸ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಅರ್ಧ ಹೋಳಷ್ಟು ಸೌತೆಕಾಯಿನ ತಗೊಂಡಿದ್ದೀನಿ ಬರೀ ಸೌತೆಕಾಯಿ ಅಷ್ಟೇ ನೀವು ರುಬ್ಬಿ ಮಾಡಿದ್ರೆ ಅಷ್ಟೊಂದು ನಿಮಗೆ ರುಚಿಯಾಗಿ ಅನಿಸೋದಿಲ್ಲ ಅದು ಸೊ ಅದಕ್ಕೆ ಸ್ವಲ್ಪ ನಾನು ಫ್ಲೇವರ್ಗೋಸ್ಕರ ಪುದೀನ ಸ್ವಲ್ಪ ಹಸಿ ಶುಂಠಿ ಮತ್ತು ಸ್ವಲ್ಪ ಬ್ಲ್ಯಾಕ್ ಪೇಪರ್ ಪೌಡರ್ ಮತ್ತು ಒಂದು ಸ್ವಲ್ಪ ಜೀರಾ ಪೌಡರ್ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ರುಬ್ಬೋದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಸೌತೆಕಾಯಿ ಬಾಡಿಗೆ ತುಂಬಾ ತಂಪು ಅಂತ ಹೇಳ್ತಾರೆ ಮತ್ತು ಪುದೀನ ಮತ್ತು ಹಸಿ ಶುಂಠಿ ಜೀರಾ ಪೌಡರ್ ಎಲ್ಲ ಹಾಕೋದ್ರಿಂದ ಡೈಜೆಷನ್ಗೂ ಕೂಡ ತುಂಬಾ ಒಳ್ಳೆಯದು ಸೊ ಇದು ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಕುಡಿಬಹುದು ಸೊ ಈವನ್ ವೆಯ್ಟ್ ಲಾಸ್ ತಲ್ಲ ಈ ಥರದ್ದು ಜ್ಯೂಸ್ಗಳು ಎಲ್ಲ ತುಂಬಾ ಒಳ್ಳೆಯದು ಬರೇ ನಾನು ಇವತ್ತು ಎರಡು ಗ್ಲಾಸ್ ಅಷ್ಟೇ ಮಾಡ್ತಾ ಇದ್ದೀನಿ ನನಗೆ ಮತ್ತೆ ನನ್ನ ಮಗಳಿಗೆ ಅಷ್ಟೇ ಸೊ ನಮ್ಮ ಮನೆಯವರು ಆಲ್ರೆಡಿ ಆಫೀಸ್ಗೆ ಹೋಗಿದ್ದಾರೆ ಅವರು ಅವರು ಕೂಡ ಮನೆಯಲ್ಲಿ ಇದ್ದಿದ್ರೆ ಅವ್ರಿಗೆ ಕೂಡ ನಾನು ಸೇರಿಸ್ಬಿಟ್ಟು ಮಾಡ್ತಾ ಇದ್ದೆ ಸೊ ನಮ್ಮ ಮನೆಯವರಿಗಂತೂ ಈ ಥರದ್ದು ಜ್ಯೂಸ್ಗಳೆಲ್ಲ ಇವಾಗಂತೂ ತುಂಬಾನೇ ಇಷ್ಟ ಆಗ್ತಾ ಇದೆ ಒಂದೊಂದ್ಸತಿ ಅವರು ಸಂಜೆ ಟೈಮಲ್ಲಿ ಬಂದಾಗ ಮಾಡಂತ ಹೇಳ್ತಾರೆ ಸೊ ಆವಾಗ ನಾನು ಅವ್ರಿಗೆ ಮಾಡಿಕೊಡ್ತಾ ಇರ್ತೀನಿ ಇವತ್ತು ಕೂಡ ಅಷ್ಟೇ ಸಂಜೆ ಬಂದ ಮೇಲೆ ಅವ್ರಿಗೆ ಬೇಕಂದ್ರೆ ನಾನು ಮಾಡಿಕೊಡ್ತೀನಿ ಬರೀ ಬೆಳಿಗ್ಗೆ ಟೈಮಲ್ಲಿ ಅಷ್ಟೇ ಕುಡಿಬೇಕು ಅಂತ ಏನಿಲ್ಲ ಸೊ ಬೆಳಿಗ್ಗೆ ಸಂಜೆ ಟೈಮಲ್ಲಿ ಅಲ್ಲಿ ನೀವು ಯಾವಾಗ ಬೇಕು ಅವಾಗ ಕುಡಿಬೋದು ಸೊ ಸಮ್ಮರ್ ಅಲ್ಲಿ ನಮಗೆ ಈ ಥರದೆಲ್ಲ ಜ್ಯೂಸ್ ಕುಡಿದ್ಬಿಟ್ಟು ಅಭ್ಯಾಸ ಆಗ್ಬಿಟ್ಟಿದೆ ಸೊ ನಾನು ಮಾಡಿಲ್ಲ ಅಂದ್ರೂ ಕೂಡ ನನ್ನ ಮಗಳು ತಾನೇ ತಾನೇ ಅವಳೆ ಮಾಡ್ಕೊಂಡು ಕುಡಿತಾ ಇದ್ದಾಳೆ ಇವಾಗ ಅವಳಿ ಕೂಡ ತುಂಬಾ ಇಷ್ಟ ಆಗಿದೆ ಹಾಗೆ ಇನ್ನೇನು ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಸ್ಕೂಲಿಗೆ ಹೋಗಿಬಿಟ್ಟು ಎಲ್ಲ ಬುಕ್ಸ್ ಎಲ್ಲ ತೊಗೊಂಡು ಬಂದಿದ್ದಾಗಿದೆ ಇವಾಗ ಬುಕ್ಗೆಲ್ಲ ಕವರ್ ಹಾಕ್ತಾ ಇದ್ದೀವಿ ಸ್ವಲ್ಪ ಹೊತ್ತು ನಾನು ಕೂಡ ಕುತ್ಕೊಂಡು ಇದ್ದೆ ಇವ್ರ ಜೊತೆ ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಕಿಚನಲ್ಲಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ಸೊ ಅಷ್ಟರಲ್ಲಿ ಮಕ್ಕಳಿಗೆ ಎಷ್ಟಾಗುತ್ತೆ ಅಷ್ಟು ನೀವೇ ಹಾಕಿರಿ ಆಮೇಲೆ ಬೇಕಾದರೆ ನಾನು ಉಳ್ದಿರೋದನ್ನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಇವಾಗ ನಾನು ಕಿಚನಲ್ಲಿ ಬಂದು ಮಧ್ಯಾಹ್ನದ್ದು ಅಡುಗೆದೆಲ್ಲ ತಯಾರಿ ಮಾಡ್ಕೋತಾ ಇದ್ದೀನಿ ಸೊ ಇವತ್ತು ಮಧ್ಯಾಹ್ನಕ್ಕೆ ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ತುಂಬಾ ದಿವಸ ಆಯಿತು ವೆಜಿಟೇಬಲ್ ಪಲಾವ್ ಮಾಡಿಬಿಟ್ಟು ಹಾಗೇ ಇವತ್ತು ಬೇರೆ ಕೆಲಸನೂ ತುಂಬ ಇರೋದ್ರಿಂದ ಬರೀ ಪಲಾವ್ ಮಾಡಿಬಿಡೋಣ ಬಿಸಿ ಬಿಸಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಬರೀ ಪಲಾವ್ ಮಾಡ್ತಾಯಿದ್ದೀನಿ ಸೊ ಈ ಪಲಾವ್ ಮಾಡೋದಕ್ಕೆ ಆಲ್ರೆಡಿ ನಾನು ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ನಾರ್ಮಲ್ ಸೋನಾ ಮಸೂರಿ ಅಕ್ಕಿ ಕೂಡ ಒಂದು ಹತ್ತು ನಿಮಿಷ ನೀರಲ್ಲಿ ನೆನೆಸಿಡ್ತಾಯಿದ್ದೀನಿ ಸೊ ನೆನೆಸಿಡೋದ್ರಿಂದ ಪಲಾವ್ ಚೆನ್ನಾಗಾಗುತ್ತೆ ಉದುರು ಉದುರಾಗಿ ಬರುತ್ತೆ ಸೊ ಹಾಗಾಗಿ ಸೊ ಪಲಾವ್ ಮಾಡೋದಕ್ಕೆ ಎಲ್ಲ ತರಕಾರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟ್ ಇವಾಗ ಒಂದು ಚಿಕ್ಕ ಮಿಕ್ಸರ್ ಜಾರನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಮತ್ತು ಒಂದು ಹಿಡಿಯಷ್ಟು ಪುದೀನ ಮತ್ತು ಒಂದು ಐದರಿಂದ ಆರು ಹಸಿ ಮೆಣಸಿನಕೆ ನಿಮಗೆ ಪಲಾವ್ಗೆ ಎಷ್ಟು ಖಾರ ಬೇಕು ನೋಡ್ಕೊಂಡ್ಬಿಟ್ಟು ಹಸಿ ಮೆಣಸಿನಕೆನ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಗೆ ಅದ್ರ ಜೊತೆ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ನೀರು ಎತ್ತಿ ಹಾಕದೇನೆ ಹಾಗೇ ನೀವು ರುಬ್ಕೊಂಡಿದ್ದೀನಿ ಸೊ ಪೇಸ್ಟ್ ರೆಡಿ ಆದಮೇಲೆ ನೆಕ್ಸ್ಟ್ ಇವಾಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆ ಒಂದು ಟೀ ಸ್ಪೂನಷ್ಟು ತುಪ್ಪನ ಹಾಕೊಂಡಿದ್ದೀನಿ ಈ ಥರ ತುಪ್ಪ ಹಾಕೊಳ್ಳೋದ್ರಿಂದ ಪಲಾವ್ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಬೇಡ ಅಂದರೆ ನೀವು ತುಪ್ಪನ ಸ್ಕಿಪ್ ಕೂಡ ಮಾಡ್ಕೋಬೋದು ಅದಾದ ನಂತರ ಪಲಾವ್ ಎಲೆ ಮತ್ತು ಒಂದು ಚಕ್ಕೆ ಸ್ಟಾರೂವು ಲವಂಗ ಮತ್ತು ಕಾಳು ಮೆಣಸು ಇಷ್ಟು ಎಲ್ಲ ಮಸಾಲೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಅದನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ಸ್ಲೈಸಲ್ಲಿ ಕಟ್ ಮಾಡಿ ಇಟ್ಕೊಂಡಂತ ಈರುಳ್ಳಿನ ಹಾಕೋತಾ ಇದ್ದೀನಿ ಸೊ ನಮ್ಮ ಮನೆಯಲ್ಲಿ ಪಲಾವ್ ಅಂತ ಅಂದಾಗ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಇಷ್ಟಪಡ್ತಾರೆ ಸೊ ಹಾಗಾಗಿ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಒಂದು ಮೂರು ಈರುಳ್ಳಿನ ತಳ್ಳಿಗೆ ಸ್ಲೈಸ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಸೊ ಈರುಳ್ಳಿ ಕೂಡ ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ಅದಾದ ನಂತರ ಮಿಕ್ಸರಲ್ಲಿ ಏನು ಮಸಾಲಾನ ರುಬ್ಬಿಟ್ಕೊಂಡಿದ್ದೀವಿ ಸೊ ಆ ಮಸಾಲಾನ ಹಾಕೋತಾ ಇದ್ದೀನಿ ಈ ಥರ ಎಲ್ಲ ರುಬ್ಬಿ ಮಾಡೋದರಿಂದ ಮ ಪಲಾವ್ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ ಹಾಗೆ ಪಲಾವ್ ಅಂತ ಬಂದಾಗ ನಮ್ಮ ಮನೆಯಲ್ಲಿ ಸ್ವಲ್ಪ ಗ್ರೀನ್ ಕಲರ್ ತುಂಬಾ ಇಷ್ಟಪಡ್ತಾರೆ ಸೊ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಪುದೀನ ಎಲ್ಲ ಹಾಕಿಬಿಟ್ಟು ಮಾಡ್ತೀನಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಮಸಾಲೆ ಎಲ್ಲ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ನಾನು ಒಂದು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಬೇಕಾದರೆ ನೀವು ಮಸಾಲೆ ಜೊತೆ ಕೂಡ ಟೊಮೆಟೊನ ಹಾಕ್ಕೊಂಡ್ಬಿಟ್ಟು ರುಬ್ಕೋಬೋದು ಅದೇ ನಾನಿಲ್ಲಿ ಸೆಪ್ರೇಟಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಸೊ ಟೊಮೆಟೊ ಕೂಡ ಒಂದು ಸ್ವಲ್ಪ ಸಾಫ್ಟ್ ಆಗಲಿ ಅದಾದ ನಂತರ ತರಕಾರಿನ ಹಾಕೋತಾ ಇದ್ದೀನಿ ತರಕಾರಿ ಇಲ್ಲಿ ಕ್ಯಾರೆಟ್ ಬೀನ್ಸ್ ಕ್ಯಾಪ್ಸಿಕಮ್ ಮತ್ತು ನೆವಿಲ್ ಕೋಸ್ ಹಾಕ್ಕೊಂಡಿದ್ರಿ ಸೊ ಇದು ನೆವಿಲ್ ಕೋಸ್ ಇಲ್ಲ ಅಂದರೆ ಇದ್ರ ಬದಲಾಗಿ ನೀವು ಆಲೂಗಡ್ಡೆ ಕೂಡ ಹಾಕೋಬೋದು ಸೊ ಇದೇ ತರಕಾರಿ ಹಾಕೋಬೇಕು ಅಂತ ಏನಿಲ್ಲ ಸೊ ನಿಮ್ಮ ಮನೆಯಲ್ಲಿ ಯಾವಾಗ ತರಕಾರಿ ಅವೈಲೇಬಲ್ ಇದೆ ಯಾವಾಗ ಮಕ್ಕಳು ತುಂಬ ಇಷ್ಟಪಡ್ತಾರೆ ಸೊ ಆ ಒಂದು ಹಾಕ್ಕೊಂಡ್ಬಿಟ್ಟು ಈ ಪಲಾವನ್ನು ಮಾಡ್ಕೋಬೋದು ನೆವಿಲ್ ಕೋಸ್ ಹಾಕೊಳ್ಳೋದ್ರಿಂದ ಪಲಾವ್ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ಸೊ ಇತ್ತೀಚಿಗೆ ನಾನು ಹಾಕೋದನ್ನು ಸ್ಟಾರ್ಟ್ ಮಾಡಿದ್ದೀನಿ ಮುಂಚೆ ನಾನು ಬರೀ ಆಲೂಗಡ್ಡೆ ಅಷ್ಟೇ ಇದ್ದೆ ಆ ತರಕಾರಿ ಜೊತೆನೆ ನಾನು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನಿಯಾ ಪೌಡರ್ ಮತ್ತು ಒಂದು ಸ್ವಲ್ಪ ಜೀರಾ ಪೌಡರ್ ಮತ್ತು ಸ್ವಲ್ಪ ಅರಶಿನ ಹಾಕೊಂಡು ಅದ್ರದ್ದು ಕೂಡ ಸ್ವಲ್ಪ ಹಸಿ ವಾಸನೆ ಎಲ್ಲ ಒಗ್ಗೂವರ್ಗು ಚೆನ್ನಾಗಿ ಫ್ರೈ ಮಾಡಿ ಅದಾದ ನಂತರ ನೆನೆಸಿರೋ ಅಂಥ ಅಕ್ಕಿನ ಹಾಕೋತಾ ಇದ್ದೀನಿ ಸೊ ಅಕ್ಕಿ ಹಾಕ್ಕೊಂಡು ಅದನ್ನು ಕೂಡ ಒಂದು ಎರಡು ನಿಮಿಷ ಈ ಥರ ತರಕಾರಿಯಲ್ಲಿ ಮಸಾಲ ಅಲ್ಲಿ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೋಬೇಕು ಸೊ ಅದರಲ್ಲಿ ಇರೋವಂಥ ನೀರೆಲ್ಲ ಕಂಪ್ಲೀಟ್ ಹೋಗೋವರೆಗೂ ಚೆನ್ನಾಗಿ ಈ ಥರ ಹುರ್ಕೊಂಡ್ರೆ ಸೊ ನಿಮ್ಮದು ಪಲಾವ್ ಬಂದ್ಬಿಟ್ಟು ಇನ್ನೂ ಉದುರು ಚೆನ್ನಾಗಿ ಬರುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಈ ಟೈಮಲ್ಲಿ ಹಾಕ್ಕೊಂಡ್ಬಿಟ್ಟು ಸುಮಾರು ಒಂದು ಎರಡು ನಿಮಿಷ ನಾನು ನೋಡಿ ಇದೇ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಅಕ್ಕಿಯಲ್ಲಿ ಇರೋವಂಥ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿದೆ ಅಂದರೆ ಅದು ಚೆನ್ನಾಗಿ ಉದುರುದ್ರ ಆಗಿದೆ ಸೊ ಇವಾಗ ಇದಕ್ಕೆ ನೀರನ್ನು ಹಾಕೋತಾ ಇದ್ದೀನಿ ಸೊ ನೀರು ಬಂದುಬಿಟ್ಟು ಎರಡು ಬಟ್ಲು ಅಕ್ಕಿಗೆ ನಾಲ್ಕು ಬಟ್ಲು ನೀರನ್ನು ಹಾಕೋತಾ ಇದ್ದೀನಿ ಯಾವಾಗ ಕೂಡ ಅಷ್ಟೇ ನಾನು ನೀರನ್ನು ಹೆಚ್ಚು ಹಾಕೋದಿಲ್ಲ ಕಡಿಮೆನೂ ಹಾಕೋಂಗಿಲ್ಲ ನಾನು ಸೊ ಕರೆಕ್ಟಾಗಿ ಹಾಕ್ತೀನಿ ಅನ್ನ ತುಂಬಾ ಟೇಸ್ಟಿಯಾಗಿ ಉದುರು ಉದುರಾಗಿ ಚೆನ್ನಾಗಿ ಬರುತ್ತೆ ನೀವು ಕೂಡ ಅಷ್ಟೇ ಉದುರು ಉದ್ರಾಗ ಬೇಕಂದೇ ಪರ್ಫೆಕ್ಟ್ ಮೆಜರ್ಮೆಂಟ್ ಇದೆ ಎರಡು ಬಟ್ಲು ಅಕ್ಕಿಗೆ ನಾಲ್ಕು ಬಟ್ಲು ನೀರು ನಾನು ಕಿಚನಲ್ಲಿ ಪಲಾವ್ ಮಾಡ್ತಾ ಇದ್ದೆ ಸೊ ಅಷ್ಟರಲ್ಲಿ ಕಡೆ ನನ್ನ ಮಗ ಬಂದುಬಿಟ್ಟು ಇಲ್ಲಿ ಪಜಲ್ಸ್ ಜೋಡಿಸ್ತಾ ಇದ್ದಾನೆ ಇದು ಪಜಲ್ಸ್ ಬಂದುಬಿಟ್ಟು ಸ್ವಲ್ಪ ಜಾಸ್ತಿ ಪೀಸಸ್ ಇರೋದನ್ನೇ ತೊಗೊಂಡಿರೋದು ನಾನು ಯಾಕಂದರೆ ಸಣ್ಣ ಸಣ್ಣ ಪೀಸಸ್ ಆದರೆ ಬೇಗನೆ ಮುಗಿಸ್ಬಿಡ್ತಾರೆ ಅವರು ಸ್ವಲ್ಪ ಈ ಥರ ಜಾಸ್ತಿ ಪೀಸಸ್ ಇದನ್ನು ತಗೊಂಡ್ರೆ ಒಂದು ಎರಡು ಮೂರು ದಿವಸದ ತನಕ ಅವರು ಬ್ಯುಸಿಯಾಗಿಡ್ಬೋದು ಸೊ ಇವಾಗಂತೂ ಸಮ್ಮರಲ್ಲಿ ಮಕ್ಕಳಿಗೆ ಯಾವ ಥರ ಬ್ಯುಸಿ ಇಡೋದು ಏನು ಅದೇ ಯೋಚನೆ ಆಗಿಬಿಟ್ಟಿದೆ ನನಗೆ ಸೊ ಎವ್ರಿ ಟೈಮ್ ಅಂತೂ ಅವ್ರಿಗೆ ಹೋಮ್ವರ್ಕ್ ಕೊಡೋದಕ್ಕಾಗೋದಿಲ್ಲ ಮತ್ತು ಎವ್ರಿ ಟೈಮ್ ಅವರಿಗೆ ಟಿ ವಿ ಕೂಡ ಹಚ್ಚೋದಕ್ಕೆ ಆಗೋದಿಲ್ಲ ಸೊ ಅದಕ್ಕೆ ನಾನು ಈ ಥರ ಅವ್ರಿಗೆ ಏನಾದರೂ ಪಜಲ್ಸ್ ಡ್ರಾಯಿಂಗ್ ಕಲರಿಂಗ್ ಈ ಥರ ಎಲ್ಲ ಮಾಡೋದಕ್ಕೆ ಕೊಡ್ತೀನಿ ಆಮೇಲೆ ಇಲ್ಲಿ ನನ್ನ ಮಗಳು ಬಂದ್ಬಿಟ್ಟು ಇಲ್ಲಿ ರಾಯ್ತಾ ಮಾಡ್ತಾ ಇದ್ದಾಳೆ ಸೊ ನನ್ನ ಮಗನಿಗೆ ಏನಂದರೆ ಈ ಥರ ಯಾವುದಾದ್ರೂ ಒಂದು ರೈಸ್ ಐಟಮ್ ಮಾಡಿದಾಗ ಸೊ ಅದ್ರ ಜೊತೆ ಅವನಿಗೆ ರಾಯ್ತಾ ಅಂತೂ ಬೇಕೇ ಬೇಕು ಸೊ ಅದಕ್ಕೆ ಇಲ್ಲ ಮಮ್ಮಿ ನಾನೇ ಮಾಡ್ತೀನಿ ಅಂತ ಹೇಳಿದ್ರು ಸೊ ಆಲ್ರೆಡಿ ನಾನು ಸೌತೆಕಾಯಿ ಮತ್ತು ಸ್ವಲ್ಪ ಈರುಳೆತೆಲ್ಲ ಕಟ್ ಮಾಡಿ ಕೊಟ್ಟಿದ್ದೆ ಅವಳಿಗೆ ಜಸ್ಟ್ ಅವಳು ಮೊಸರೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದಾಳೆ ಅಷ್ಟೇ ನೋಡಿ ಅಷ್ಟರಲ್ಲಿ ಕುಕ್ಕರ್ ಕೂಡ ತಣ್ಣಗಾಗಿದೆ ಇವಾಗ ಕುಕ್ಕರ್ ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಅನ್ನ ನೋಡಿ ಎಷ್ಟು ಚೆನ್ನಾಗಿ ಉದುರುದುರಗ್ ಆಗಿದೆ ಅಂತ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ನಿಜವಾಗಲೂ ನೀವು ಕೂಡ ಖಂಡಿತವೂ ಟ್ರೈ ಮಾಡಿ ನೋಡಿ ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ ಜಾಸ್ತಿ ಹಾಕ್ಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಮಧ್ಯಾಹ್ನ ಊಟ ಆಯ್ತಲ್ಲ ಆಗಿದೆ ಇವಾಗ ಸ್ವಲ್ಪ ಹೊತ್ತು ಕುತ್ಕೊಂಡು ಟೇಸ್ಟ್ ಮಾಡೋಣ ಅಥವಾ ಯಾವುದಾದ್ರೂ ಮೂವಿ ನೋಡೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ದೆ ಸೊ ಆದರೆ ಇವಾಗ ಇಬ್ಬರು ಮಕ್ಕಳಿಗೆ ಕೂಡ ನಾನು ತೆಗೆದಿಟ್ಟಿರುವಂತಹ ಟಾಯ್ಸೇ ಬೇಕಂತ ಹೇಳಿದ್ರು ಮೂರ್ನಾಲ್ಕು ದಿವಸದಿಂದ ಅವರು ಕೇಳ್ತಾನೆ ಇದ್ರು ಸೊ ನಾನು ಕೂಡ ಅವರಿಗೆ ಅದು ಇದು ಅಂತ ಅಂದ್ಬಿಟ್ಟು ನಾನು ಹಾಗೆ ಸ್ಕಿಪ್ ಮಾಡ್ತಾ ಇದ್ದೆ ಆದರೆ ಇವಾಗ ಅವರಿಗೆ ಬೇಕೇ ಬೇಕು ಅಂತ ಹಠ ಮಾಡಿದ್ರು ಸೊ ಅದಕ್ಕೆ ನಾನು ತೆಗೆದ್ಬಿಟ್ಟು ಕೊಡ್ತಾ ಇದ್ದೀನಿ ಸೊ ಇದು ಬಂದ್ಬಿಟ್ಟು ಕಂಪ್ಲೀಟ್ ಕಿಚನ್ ಸೆಟ್ ಇರೋದು ಇದು ನನ್ನ ಮಗಳದು ಇದು ಸೆಟ್ ತಗೊಂಡು ಆಲ್ರೆಡಿ ನಾಲ್ಕೈದು ವರ್ಷ ಆಯಿತು ಅವಳು ಬರ್ಡ್ಡೇಗೆ ಅಂತ ಅಂದ್ಬಿಟ್ಟು ಗಿಫ್ಟ್ ಮಾಡಿರೋದು ಮುಂಚೆ ನಾವು ಯು ಎಸ್ ಅಲ್ಲಿ ಇದ್ದೀವಿಲ್ಲ ಸೊ ಆ ಟೈಮಲ್ಲಿ ತೊಗೊಂಡಿರೋದು ಇದು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಸೊ ಕಂಪ್ಲೀಟ್ ಕಿಚನ್ ಸೆಟ್ ಬರುತ್ತೆ ಇದು ಎಲ್ಲ ಸ್ಪೂನ್ಸ್ ಪ್ಲೇಟ್ ಎಲ್ಲ ಥರದ ವೆಜಿಟೇಬಲ್ಸ್ ಎಲ್ಲ ಕಂಪ್ಲೀಟ್ ಆಗಿ ಇದೆ ಇದಕ್ಕೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಸೊ ನಾವು ಕೂಡ ಅವಾಗ ಅಮೆಝಾನಲ್ಲಿ ತೊಗೊಂಡಿರೋದು ಸೊ ಇದ್ರದ್ದು ಲಿಂಕ್ ಬೇಕಂದರೆ ನಾನು ತಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ನಿಮ್ಗೆ ಯಾರಿಗಾದರೂ ಬೇಕಂದರೆ ನೀವು ಬೈ ಮಾಡ್ಬೋದು ಸೊ ಹೆಣ್ಮಕ್ಳು ಅಂತ ಅಂದಾಗ ಈ ಥರದ್ದು ಟಾಯ್ಸಲ್ಲೆಲ್ಲ ಸ್ವಲ್ಪ ಅವರಿಗೆ ಜಾಸ್ತಿನೇ ಇಂಟ್ರೆಸ್ಟ್ ಇರುತ್ತೆ ಸೊ ಕಿಚನಲ್ಲಿ ಅವಾಗವಾಗ ಬಂದು ನಮ್ಮ ಜೊತೆ ಏನಾದರೂ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರು ಆದರೆ ನಾನು ಜಾಸ್ತಿ ಅವಳಿಗೆ ಕಿಚನ್ ಹತ್ತಿರ ತೊಗೋತಾ ಇರಲಿಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೆ ಅವಳಿಗೆ ಸೊ ಅದಕ್ಕೆ ಅವಳದು ಬಡ್ಡೇಗೆ ಈ ಈ ಥರದ್ದು ಕಿಚನ್ ಸೆಟ್ ಇಸ್ಕೊಟ್ಟ ಅವಾಗ ಇಬ್ಬರು ಕೂಡ ಚಿಕ್ಕವರೇ ಇದ್ದರು ನಾವು ಕೂಡ ಅದೇ ಜಸ್ಟ್ ಯು ಎಸ್ ಅಲ್ಲಿನೇ ಶಿಫ್ಟ್ ಆಗಿರೋದು ನಮ್ಗೆ ಅಷ್ಟೊಂದು ಅಲ್ಲಿ ಯು ಎಸ್ ಅಲ್ಲಿ ಫ್ರೆಂಡ್ಸ್ ಆಗಿರ್ಬೋದು ಮತ್ತೆ ಪರಿಚಯದವ್ರು ಯಾರು ಕೂಡ ಇರ್ಲಿಲ್ಲ ಸೊ ಮಕ್ಕಳಿಗೆ ಎಲ್ಲಿ ಅಂತ ಆಟ ಆಡೋದಕ್ಕೆ ಕಳಿಸೋದು ಸೊ ಮನೆಯಲ್ಲಿ ಈ ಥರದ್ದು ಯಾವುದಾದ್ರೂ ಟಾಯ್ಸ್ ಇದ್ರೆ ಆರಾಮಾಗಿ ಅವ್ರವ್ರ ಪಾಲಿಗೆ ಅವ್ರು ಆಟ ಅಂತ ಅಂದ್ಬಿಟ್ಟು ಈ ತರ ಪ್ಲಾನ್ ಮಾಡಿ ತರಿಸಿರೋದು ಸೊ ಆದ್ರೆ ಇಬ್ಬರು ಕೂಡ ತುಂಬಾನೇ ಚೆನ್ನಾಗಿ ಆಟ ಆಡಿದ್ರು ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು ಇದ್ರ ಜೊತೆ ಅದೇ ಒಂಥರ ಖುಷಿ ನಮಗೆ ವಿಶು ಸರ್ಪ್ರೈಸ್ ಆಯ್ತಾ ಹತ್ತಿದು ಪಪ್ಪ ಹೇಳ್ತೀನಿ ರಿಟರ್ನ್ ನಿಂಗೆ ಇಷ್ಟ ಇಲ್ಲದ ಮಾಡ್ತೇನೊಂದ್ಸತಿ ನಾ ಹೇಳ್ತೀನ ಸುಳು ಹ್ಞೂ ಮತ್ತೆ ಕ್ಯಾನ್ಸಲ್ ಮಾಡಿಸ್ತಾ ಇದ್ದೆ ನಾನು ಹ್ಞೂ ಅಂದಿದ್ರು ಡ್ಯಾಡಿನೂ ಫೋನ್ ಕಟ್ ಮಾಡ್ಬಿಟ್ರು ಡ್ಯಾಡಿ ಬಿಟ್ತಿ ಇವತ್ತು ಪಿಜ್ಜಾ ಚೋರಾ ಚಲೋ ಪಿಲ ಜಾಸ್ತಿ ಮಸಾಲೆ ಹಾಕ್ಯಾರ ಇವತ್ತು ಒಳ್ಳೆ ಚೀಸ್ ಅದ ಮನೆಯಾಗ ಮಾಡಿದ್ರೆ ಈ ಥರ ಆಗಲ್ಲ ಡಿಫ್ರೆಂಟ್ ಟೇಸ್ಟ್ ಆತದ ಹ್ಮ್ ನೀ ಹೇಳಿದ್ದೆ ಡ್ಯಾಡಿಗೆ ಯಾವ್ದು ಬೇಕಂತ ಯಾವಾಗ ಹೇಳಿದಿ ಬೆಳಿಗ್ಗೆ ಹೊಗ್ಳಿ ಹೇಳಿದ್ದಿ ಫೈನಲಿ ನನ್ನ ಮಗ ಕೂಡ ಪಜಲ್ಸ್ ಕಂಪ್ಲೀಟ್ ಮಾಡ್ದ ಸೊ ಇನ್ನೂ ಅವ್ರು ನಮ್ಮ ಮನೆಯವರು ಆಫೀಸಿಂದ ಬಂದಿರಲಿಲ್ಲ ಸೊ ಹಾಗಾಗಿ ನಾವು ಕೂಡ ಟಿ ವಿಯಲ್ಲಿ ಏನೋ ನೋಡ್ಕೋತು ಹಾಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಕೆಲವೊಂದು ಪಜಲ್ಸ್ ಏನಿದೆ ಅದು ಮಿಸ್ ಆಗಿದೆ ಒಂದು ನಾಲ್ಕೈದು ಪಜಲ್ಸ್ ಇರಲಿಲ್ಲ ಅಷ್ಟೇ ಬಾಕಿ ಇದೆಲ್ಲ ಕೂಡ ಮೂರ್ನಾಲ್ಕು ದಿವಸದಿಂದ ಇಬ್ಬರು ಕೂಡ ಕೂತ್ಕೊಂಡು ಫೈನಲಿ ಪಜಲ್ಸ್ ಜೋಡಿಸಿದಾಯಿತು ತುಂಬಾ ಖುಷಿ ಆಯಿತು ಅವರಿಗೆ ಸೊ ಫೈನಲಿ ನಾವು ಕಂಪ್ಲೀಟ್ ಮಾಡಿದೀವಿ ಅಂತ ಅಂದ್ಬಿಟ್ಟು ಸೊ ಈ ಥರ ನಮ್ಮದು ಅವತ್ತಿನ ಡೇ ವ್ಲಾಗ್ ಆಗಿತ್ತು ಸೊ ವ್ಲಾಗ್ ಕೂಡ ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ